ಎಲೆಕ್ಷನ್ ವೇಳೆ ಕಾಂಗ್ರೆಸ್ ನಾಯಕ ರಘು ಆಚಾರ್ ಎಡವಟ್ ಮಾಡ್ಕೊಂಡಿದ್ದಾರೆ. ಲಿಂಗಾಯತರು ಕೆಟ್ಟವರು ಅಂತ ಕಾಂಗ್ರೆಸ್ ಮಾಜಿ ಎಂಎಲ್ಸಿ ಹೇಳಿದ್ದಾರೆ. ಫ್ಲೆಕ್ಸ್ ವಿಚಾರವಾಗಿ ಮಾತನಾಡೋ ಸಂದರ್ಭದಲ್ಲಿ ನಾಲಿಗೆ ಹರಿಬಿಟ್ಟಿದ್ದಾರೆ ಆಚಾರ್. ಅತಿ ಹೆಚ್ಚು ಲಿಂಗಾಯತ ಮತದಾರರಿರುವ ಕ್ಷೇತ್ರದಲ್ಲೇ ಎಡವಟ್ ಮಾಡ್ಕೊಂಡಿದ್ದಾರೆ. ಚುನಾವಣೆಗೆ ಚಿತ್ರದುರ್ಗ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ರಘು ಆಚಾರ್. ಬ್ಯಾಕ್ ಟು ಬ್ಯಾಕ್ ಎಡವಟ್ಟಿನಿಂದ ಟಿಕೆಟ್ ಕೈ ತಪ್ಪುವ ಸಾಧ್ಯತೆ ಇದೆ. ರಘು ಆಚಾರ್ ಮಾತನಾಡಿರುವ ಆಡಿಯೋ ನ್ಯೂಸ್ ಫಸ್ಟ್ ಗೆ ಲಭ್ಯವಾಗಿದೆ. ಎಲೆಕ್ಷನ್ ಸಂದರ್ಭದಲ್ಲಿ ತಮಗೆ ಟಿಕೆಟ್ ಸಿಗಬೇಕು ಅಂತ ಹೇಳಿ ಒಂದ ಕಡೆ ಓಡಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಮೊಬೈಲ್ ನಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಒಂದು ಸಮುದಾಯವನ್ನ ಗುರಿಯಾಗಿಸಿಕೊಂಡು ನಾಲಿಗೆ ಹರಿಬಿಟ್ಟಿದ್ದಾರೆ ರಘು ಆಚಾರ್. ಫ್ಲೆಕ್ಸ್ ವಿಚಾರವಾಗಿ ಮಾತನಾಡುವಾಗ ನಾಲಿಗೆ ಹರಿಬಿಟ್ಟಿದ್ದಾರೆ. ಅತಿ ಹೆಚ್ಚು ಲಿಂಗಾಯತ ಮತದಾರರು ಇರುವ ಕ್ಷೇತ್ರದಲ್ಲಿ ಎಡವಟ್ ಮಾಡ್ಕೊಂಡಿದ್ದಾರೆ. ಅದೇ ಕ್ಷೇತ್ರದಿಂದ ತಾವು ಸ್ಪರ್ಧಿಸಬೇಕು ಅಂತ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಲಿಂಗಾಯತ ನಿಮ್ಗೆ ಅವ್ರು 40,000 ಓಟದವರೆಲ್ಲ ಫ್ರೀಡಮ್ ಆಪಲ್ ಕಲ್ತು ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಕೆಟ್ಟ ನನ್ ಮಕ್ಕಳು ಆಮೇಲೆ ಏನಾಗುತ್ತೆ ಗೊತ್ತಾ ನಿನಗೆ? ಮಾಡೋದ್ ನಾಳೆ ಮಾಡಕ್ ಎರಡ್ ನಿಮಿಷದ ಕೆಲಸ ಏನು ಹಾಕದ್ ಮೇಲ್ಗಡೆ ಚಂದ ಕಣ್ಣು ಕಣ್ಣು ಕಾಣ್ದಿದ್ದ ಕಿಕ್ಕದ ಹಾಕೊಂದ ಚಂದ್ರಪ್ಪಂದು ಅವನಿಬ್ರದ್ ಏನ್ ಹೇಳು ಅವ್ರದೆಲ್ಲ ಏನ್ ಬೇಡಪ್ಪ, ಜಿಲ್ಲಾ ಮಂತ್ರಿ ದಿನಕ್ಕೆ ಹಾಕಿ ನಮ್ ಕಾನ್ಸ್ಟಿಟ್ಯೂನ್ಸಿ ತಾನೇ ಮಾಡ್ತಾ ಇದೀಯ ನೀನು? ನಮ್ ದುರ್ಗದ್ ಮಾಡ್ತಾ ಇರೋದು. ಮತ್ತೆ ದುರ್ಗದ್ ಮಾಡಿದ್ರೆ ಆಂಜನೇಯಂದ್ ಏನ್ ಹಾಕ್ಬೇಕು? ಏನೇನ್ ನೆಸಿಟಿ ಇಲ್ಲ ಅಲ್ಲ. ನಮ್ ಬೇಕಾದ್ರೆ ಹೇಳ್ತೀನಿ, ಹೇಳ್ಬೇಕಿದ್ರೆ ಒಂದ್ ಮಿನಿಸ್ಟರ್ ನಮ್ ಫ್ರೆಂಡು ಹೆಬ್ಬಾರು ಹೆಬ್ಬಾರವನಲ್ಲೂ ನಾನ್ ಕೇಳ್ಕೊಂಡೆ ಹೋಗಿದ್ದವನು ಹೋಗ್ಲ ಬೇಡವ ಗುರು ಅಂತ ನನ್ ಬಳ ಕ್ಲೋಸ್ ಫ್ರೆಂಡು. ಯಾಕಂದ್ರೆ ಹೆಬ್ಬಾರ್ ಕೇಳಿ ಹೇಳಿಸ್ತೀನಿ ನಾನು. ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಸಂದೇಶ್, ಕೈ ಟಿಕೆಟ್ ಸಿಗಬೇಕು ಅಂತ ಹೇಳಿ ಒಂದ್ ಕಡೆ ರಘು ಆಚಾರ್ ಓಡಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಅದೇ ಕ್ಷೇತ್ರದಲ್ಲಿ ಅತಿ ಹೆಚ್ಚು ವೋಟರ್ಸ್ ಇರುವಂತದ್ದು ಲಿಂಗಾಯತ ಸಮುದಾಯದಲ್ಲಿ ಅವರ ಕೆಂಗಣ್ಣಿಗೆ ಸದ್ಯಕ್ಕೆ ಗುರಿಯಾಗಿದ್ದಾರೆ. ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತಹ ಸಂಭಾಷಣೆ ಇದು? ಸಭಾ ಪ್ರಮುಖವಾಗಿ ಮಾಜಿ ಎಂಎಲ್ಸಿ ಹಾಗೆ ಈಗ ವಿಧಾನಸಭಾ ಚುನಾವಣೆಯ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ರಘು ಆಚಾರ್ ಇದೇನು ಹೊಸದಾಗಲ್ಲ. ಈ ಹಿಂದಿನಿಂದಲೂ ಕೂಡ ಅವರು ಇದೇ ರೀತಿಯ ಹೇಳಿಕೆಯನ್ನ ಲಿಂಗಾಯತ ಸಮುದಾಯದ ಬಗ್ಗೆ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಜೊತೆಗೆ ಇಲ್ಲಿ ರಘು ಆಚಾರ್ ಏನಿದ್ದಾರೆ ಅವರದು ಎಲ್ಲ ಒಂದು ಕಡೆ ಒಂದು ಗಂಭೀರವಾದ ರಾಜಕಾರಣಿ ಅಂತ ಕೂಡ ಅನ್ಸೋದಿಲ್ಲ. ಯಾಕಂದ್ರೆ ಇಲ್ಲಿ ಅವರ ಒಂದು ಅನಾನುಭವ ಎದ್ದು ಕಾಣ್ತಾ ಇದೆ. ಜೊತೆಗೆ ಇಲ್ಲಿ ಜನರು ಕೂಡ ಈಗಾಗಲೇ ಅವರ ಒಂದು ಈ ಮಾತಿನಿಂದ ಯಾವಾಗ ಆಡಿಯೋ ಒಂದು ವೈರಲ್ ಆಗುತ್ತೋ ವೈರಲ್ ಆದ ಬಳಿಕ ಅವರ ಮಾತಿನಿಂದ ಲಿಂಗಾಯತ ಸಮುದಾಯದ ಜನರು ಕೂಡ ಅವರ ಒಂದು ಕ್ಷಮೆಯನ್ನ ಯಾಚಿಸಬೇಕು ಅಂತ ಹೇಳಿ ಈಗಾಗಲೇ ಅವರು ಕೂಡ ಆಗ್ರಹಿಸ್ತಾ ಇದ್ರೆ, ಮತ್ತೊಂದು ಕಡೆ ಈ ಒಂದು ಆಡಿಯೋ ಸಂಭಾಷಣೆ ನಡೆದಿರುವಂತದ್ದು 1 ವಾರದ ಹಿಂದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಫ್ಲೆಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಿಂಗಾಯತರ ಒಂದು ಫೋಟೋಗಳನ್ನ ಅಂದ್ರೆ ಲಿಂಗಾಯತ ಮುಖಂಡರ ಫೋಟೋಗಳನ್ನ ಸಣ್ಣದಾಗಿ ಹಾಕ್ಸು, ಯಾಕಂದ್ರೆ ಅವರ ವೋಟ್ ಹೆಚ್ಚಾಗಿದೆ, ಮೊದಲೇ ಅವರು ಕೆಟ್ಟವರು ಅನ್ನೋ ಒಂದು ಮಾತನ್ನ ಕಾರ್ಯಕರ್ತರಾಗಿರುವಂತಹ ಅಶೋಕ್ ನಾಯ್ಡು ಅವರಿಗೆ ರಘು ಆಚಾರ್ ಅವರು ತಿಳಿಸ್ತಿರುವಂತಹ ಒಂದು ಸಂಭಾಷಣೆ ಅದು. ಆ ಸಂಭಾಷಣೆ ಈಗ ವೈರಲ್ ಆಗಿರೋದ್ರಿಂದ ಸದ್ಯ ಸಾಕಷ್ಟು ಆಕ್ರೋಶಕ್ಕೂ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಜೊತೆಗೆ ಲಿಂಗಾಯತ ಸಮುದಾಯದ ಸಾಕಷ್ಟು ಜನರು ಕೂಡ ಈಗಾಗಲೇ ನಮ್ಮ ಸಮುದಾಯದ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ ಅಂತೇಳಿ ಅವರು ಕೂಡ ಇದಕ್ಕೆ ಟೀಕೆಯನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಈ ಹಿಂದೆ ಕೂಡ ಸಾಣೇಹಳ್ಳಿ ಸ್ವಾಮೀಜಿಯ ಬಗ್ಗೆ ಅಂದ್ರೆ ಸಾಣೇಹಳ್ಳಿ ಮಠದ ಸ್ವಾಮೀಜಿಯ ಬಗ್ಗೆ ಕೂಡ ಇದೇ ರೀತಿಯಲ್ಲಿ ರಘು ಆಚಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಇದಾದ ಬಳಿಕ ಭಕ್ತರು ಕೂಡ ಸಾಕಷ್ಟು ಆಕ್ರೋಶವನ್ನ ಇವರ ಮೇಲೆ ವ್ಯಕ್ತಪಡಿಸಿದ್ರು. ಅಂದ್ರೆ ಪ್ರಮುಖವಾಗಿ ಕಾಂಗ್ರೆಸ್ನ ಟಿಕೆಟ್ ಪ್ರಬಲ ಆಕಾಂಕ್ಷಿ ಆಗಿದ್ರು. ಆದ್ರೆ ಈ ರೀತಿಯ ಘಟನೆಗಳೇನಿದೆ, ಯಾಕಂದ್ರೆ ಚಿತ್ರದುರ್ಗದಲ್ಲಿ ಸುಮಾರು 60,000ಕ್ಕೂ ಹೆಚ್ಚು ಲಿಂಗಾಯತ ಮತದಾರರಿದ್ದಾರೆ. ಹಾಗಾಗಿ ಕೆಲವೊಂದ್ ಕಡೆ ಲಿಂಗಾಯತ ಮತದಾರರ ಬಗ್ಗೆನೇ ಈ ರೀತಿ ನಾಲಿಗೆಯನ್ನ ಹರಿಬಿಡುವಂತದ್ದೇನಿದೆ, ಇದು ಅಪ್ರಬುದ್ಧತೆ, ರಾಜಕೀಯ ಅಪ್ರಬುದ್ಧತೆಯನ್ನ ಕ್ಲಿಯರ್ ಕಟ್ ಆಗಿ ತೋರಿಸ್ತಾ ಇದೆ. ಹಾಗಾಗಿ ಕೆಲವೊಂದ್ ಕಡೆ ಮುಂದಿನ ಹಂತದಲ್ಲಿ ಟಿಕೆಟ್ ಸಿಗೋದು ಬಹುತೇಕ ಡೌಟ್ ರಘು ಆಚಾರ್ ಅವ್ರಿಗೆ ಅನ್ನೋ ಮಾತುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರೋದ್ರಿಂದ ಈಗ ಸದ್ಯ ಚಿತ್ರದುರ್ಗದ ಲಿಂಗಾಯತ ಸಮುದಾಯದ ಜನರು ಏನಿದ್ದಾರೆ ಅವರು, ಜೊತೆಗೆ ಲಿಂಗಾಯತ ಸಮುದಾಯದ ಸಂಘಟನೆಗಳೇನಿದ್ದಾವೆ ಅವರು ಕೂಡ ಈಗಾಗಲೇ ರಘು ಆಚಾರ್ ಅವರ ಮಾತಿಗೆ ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಅವರ ಒಂದು ಅಪ್ರಬುದ್ಧತೆ ಬಗ್ಗೆ ಕೂಡ ಸಾಕಷ್ಟು ಮಾತುಕತೆಗಳು ಕೂಡ ನಡೀತಾ ಇದೆ. ಹಾಗಾಗಿ ಕಾಂಗ್ರೆಸ್ ಇದನ್ನ ಯಾವ ರೀತಿ ಪರಿಗಣಿಸುತ್ತೆ, ಯಾಕಂದ್ರೆ ಅತಿ ಹೆಚ್ಚು ಲಿಂಗಾಯತ ಮತದಾರರು ಬರೀ ಚಿತ್ರದುರ್ಗ ಮಾತ್ರ ಅಲ್ಲ, ಹೊರಗಡೆ ಕೂಡ ಸಾಕಷ್ಟು ಲಿಂಗಾಯತ ಮತದಾರರು ಕೂಡ ಇರ್ತಾರೆ. ಹಾಗಾಗಿ ಕಾಂಗ್ರೆಸ್ ಇದನ್ನ ಯಾವ ರೀತಿ ಪರಿಗಣಿಸುತ್ತೆ, ಯಾಕಂದ್ರೆ ರಘು ಆಚಾರ್ ಅವರು ಸಿದ್ದರಾಮಯ್ಯನವರ ತುಂಬಾ ಆಪ್ತ ಬಳಗದಲ್ಲೂ ಕೂಡ ಗುರುತಿಸ್ಕೊಂಡಿದ್ರು.
ಹಾಗಾಗಿ ಈಗ ಮುಂದಿನ ಹಂತದಲ್ಲಿ ಟಿಕೆಟ್ ಸಿಗೋದು ಬಹುತೇಕ ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ಆದ್ರೆ ಇದನ್ನ ಕಾಂಗ್ರೆಸ್ ಯಾವ ರೀತಿ ಪರಿಗಣಿಸಿ ಇಲ್ಲಿ ಆ ಒಂದು ಟಿಕೆಟ್ ಆಕಾಂಕ್ಷಿಗಳ ಕುರಿತಂತೆ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಸಭಾ. ಓಕೆ ಸಂದೇಶ್, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.